ಸರ್ ಈಗ ನಮ್ ಬಿಜೆಪಿ ಸರ್ಕಾರ ಏನಿದೆ ಇವಾಗ ರಾಜ್ಯದಲ್ಲಿ, ಸೊ ಇದನ್ನ ನಡೆಸ್ತಾ ಇರೋದು ಈ ಚಡ್ಡಿ ಚಡ್ಡಿ ಆಗಿರ್ತಕ್ಕಂಥವ್ರು. ನಮ್ ಶಿಕ್ಷಣ ಸಚಿವರು ಇದಾರೆ, ಅವರು ಕೂಡ ಚಡ್ಡಿನೇ. ನಮ್ಮ ಪಠ್ಯಪುಸ್ತಕದ ಅಧ್ಯಕ್ಷ ಆಗಿರ್ತಕ್ಕಂಥ ರೋಹಿತ್ ಚಕ್ರವರ್ತಿ ಅವನು ಕೂಡ ಚಡ್ಡಿನೇ. ಸೊ ಈಗೆಲ್ಲ ಪಠ್ಯಪುಸ್ತಕನ ತಿರ್ತಿ ನಮ್ಮ ಕುವೆಂಪು ಅವ್ರಿಗೆ, ಬಸವಣ್ಣವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಇನ್ನೂ ಅನೇಕ ಮಾನವೀಯರಿಗೆ ಅವಮಾನ ಮಾಡಿದ್ದಾನೆ. ಸೊ ಇದನ್ನ ಬಂಧಿಸ್ಬೇಕು ಸರ್ಕಾರ ಕೂಡಲೇ, ಇದನ್ನು ಬಂಧಿಸ್ಬೇಕು. ಮತ್ತೆ ಹಳೆ ಪಠ್ಯಪುಸ್ತಕ ಏನಿತ್ತೋ ಅದನ್ನೇ ಜಾರಿಗೆ ತರಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಈಗ ನೀವು ಚಡ್ಡಿ ಮೆರವಣಿಗೆ ಮಾಡ್ತಾ ಇದ್ದೀರಲ್ಲ, ಈಗ ಮೊನ್ನೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹಳೆ ಚಡ್ಡಿಯನ್ನೆಲ್ಲ ಓದ್ಕೊಂಡು ಮೆರವಣಿಗೆ ಮಾಡಿದ್ರು. ಹೌದು, ಚಡ್ಡಿ ವಿರುದ್ಧ ಮಾತಾಡಿದಕ್ಕೆ ಅದ್ರ ಬಗ್ಗೆ ಏನಂತೀರಿ ಸರ್? ಬಿಜೆಪಿ ಅವರು, ಆರ್ ಎಸ್ ಎಸ್ ಅವರು, ಸ್ವಚ್ಛ ಏನು ಸೂತ್ರರು ಇದಾರೆ, ಇವ್ರನ್ನ ಚಡ್ಡಿ ಓರೋದಕ್ಕೆ ಕಕ್ಕ ತೊಳೆಯೋದಕ್ಕೆ ಬಳಸ್ಕೊತಾ ಇದಾರೆ ಬಿಟ್ರೆ ಇದಕ್ಕೆ ಮಾತ್ರ ಸೂತ್ರರು ಬೇಕು ಅವ್ರಿಗೆ. ಸಿಂಹಾಸನ ಪಟ್ಟಾಭಿಷೇಕ ಇದಕ್ಕೆಲ್ಲ ಬ್ರಾಹ್ಮಣರನ್ನ ಬಳಸ್ಕೋತಾರೆ. ಸೊ ಚಡ್ಡಿ ಹೊರಕ್ಕೆ ಅವ್ರ ಮನೆ ಕಕ್ಕ ತೊಳೆಯೋಕ್ಕೆ ನಮ್ಮಂತ ಶೂದ್ರನ್ನ ಬಳಸ್ಕೋತಾ ಇದಾರೆ. ಸೊ ಇದಕ್ಕೆಲ್ಲ ಖಂಡಿಸ್ತೀವಿ ನಾವು. ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಗಟ್ಟಿ ಇರತಕ್ಕ ಈ ದೇಶದಲ್ಲಿ ನಾವೆಲ್ಲ ಹೋರಾಡ್ತೀವಿ, ನಾವು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆದೇ ಪಡಿತೀವಿ.